ಇಲ್ಲ ಬ್ರದರ್, ಹಂಗೇನು ಚಾನ್ಸ್ ಇಲ್ಲ. ನಮ್ದು ಏನಿದ್ರು ಆಲ್ಟರ್ನೇಟ್ ಅಡ್ರೆಸ್ ಕೊಟ್ಟಿದ್ದಾರೆ, ಆಲ್ಟರ್ನೇಟ್ ಅಡ್ರೆಸ್ ಅದ್ರಲ್ಲಿ ಮೆನ್ಷನ್ ಮಾಡ್ತೀವಿ ನಾವು ಸಿಸ್ಟಮ್ ಅಲ್ಲಿ, ಅದನ್ನ ಪ್ರಿಂಟ್ ಮಾಡ್ಬಿಟ್ಟು ಅದೇ ಅಡ್ರೆಸ್ ಕೊಟ್ಟು ಕಳಿಸ್ತೀವಿ ಅಷ್ಟೇ. ಅದ್ರಲ್ಲಿ ಯಾರು ಪೊಲೀಸ್ ಇದ್ರು, CM ಇದ್ರು, ಯಾರೇನಿದೇನಿಲ್ಲ, ತಗೊಂಡೋಗ್ಬಿಟ್ಟು ಕೊಟ್ಬಿಟ್ಟು ಹೋಗ್ತೀವಿ ಅಷ್ಟೇ. ನಮ್ ಆರ್ ಜೆ ಸುನಿಲ್ ಹಾರಿಸೋ ಕಾಯಗಳನ್ನ ನೀವು ಫಸ್ಟ್ ಕೇಳ್ಬೇಕಾ? ಹಾಗಿದ್ರೆ ಈ ರೆಡ್ ಬಟನ್ ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ, ಆಮೇಲೆ ಮರಿಬೇಡಿ. ನಮಸ್ಕಾರಗಳು, ಗುಡ್ ಗುಡ್ ಮಾರ್ನಿಂಗ್ ಎಲ್ಲ ನನ್ನ ಪ್ರೀತಿಯ ನಗುವ ಮುಗ್ಧ ಮನ್ಸ್ಗಳಿಗೆ. ನಿಮ್ಮ ಆರ್ ಜೆ ಸುನಿಲ್ ಪ್ರ್ಯಾಂಕ್ ಕಾಲ್ಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಬೊಮ್ಮಟಾಗಿರೋ ಮಾರ್ನಿಂಗಲ್ಲಿ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ, ಬೇಗ ರೆಡ್ ಕಲರ್ ಬಟನ್ನ ಪ್ರೆಸ್ ಮಾಡಿ, ಅದಾದಮೇಲೆ ಬೆಲ್ ಐಕಾನಲ್ಲಿ ಆಲ್ ಬಟನ್ ಒತ್ತೋದ್ರ ಮೂಲಕ ನಾನು ಮಾಡೋ ಟ್ಯಾಪ್ಗಳನ್ನ ನೀವು ಮೊದಲು ನೋಡಿ. ರೈಟ್ ನೌ, ಇವರು ಕೊರಿಯರ್ ಆಫೀಸಲ್ಲಿ ವರ್ಕ್ ಮಾಡೋದಂತೆ. ಸೊ ಇವರು ಭಾಸ್ಕರ್ ರೆಡ್ಡಿ ಅಂತ, ಇವ್ರಿಗೆ ಟ್ರ್ಯಾಪ್ ಮಾಡಿ ಅಂತ ನಮಗೆ ರೇಷ್ಮ ಅವರು ಮೆಸೇಜ್ ಕಳಿಸಿದ್ರೆ ಬನ್ನಿ ಕಾಲ್ ಮಾಡುವ ಭಾಸ್ಕರ್ ರೆಡ್ಡಿಗೆ. ಹಲೋ ಹಲೋ ಭಾಸ್ಕರ್ ಅಣ್ಣ ಮಾತಾಡೋದು. ಹೌದು ಹೇಳು ಅಣ್ಣ. ನಾನು ಇಲ್ಲಿ ಕೋಮಲ್ ಅನ್ಬಿಟ್ಟು ಮಾತಾಡ್ತಾ ಇರೋದು. ಓಕೆ, ಇದು ಕೊರಿಯರ್ ಅವ್ರು ತಾನೇ? ಹೌದು ಕೊರಿಯರ್. ಅಣ್ಣ ಎಲ್ಲಿದ್ದೀರಾ ನೀವೀಗ? ಇಲ್ಲ ನಾನು ಬಂದಿಲ್ಲ ಇನ್ನು. ಇದು ನಿಮ್ಮ ಅಡ್ರೆಸ್ ಹೇಳಿ ಒಂಚೂರು. ಹೇಳ್ತೀನಿ, ಬಟ್ ಅಣ್ಣ ನಿಮ್ಮ ಕಡೆಯಿಂದ ಒಂದು ಹೆಲ್ಪ್ ಆಗಬೇಕಾಗಿತ್ತು. ಹೇಳಿ ಬ್ರದರ್. ಪ್ರಾಮಿಸ್ ನೀವು ಮಾಡ್ತೀರಾ ಅಂದ್ರೆ ಹೇಳ್ತೀನಿ ಅಣ್ಣ. ಪ್ರಾಮಿಸ್ ಅದೆಲ್ಲ ಏನಿಲ್ಲ ಗುರು, ಹೇಳಿ ಅದು ಏನಂತ ನೋಡೋಣ. ಅಲ್ಲ ಏನ್ ನಮ್ದು ಏನಿದೆ ಕೊರಿಯರ್ ಕೊಡೋದು, ಏನ್ ಕ್ಯಾಶ್ ಆನ್ ಡೆಲಿವರಿನ? ಅದು ಕ್ಯಾಶ್ ನಾನೇ ಕೊಡ್ತೀನಿ, ಬಟ್ ಬ್ರದರ್ ಅಂತ ಅಂದ್ರಲ್ಲ ಒಬ್ಬ ತಮ್ಮಂಗೆ ಹೆಲ್ಪ್ ಮಾಡೋ ತರ ಒಂಚೂರು ಒಂದ್ ಹೆಲ್ಪ್ ಮಾಡ್ಬೇಕಾಗಿತ್ತು. ಅರ್ಥ ಆಗಿಲ್ಲ ಈಗ ಬ್ರದರ್ ಅಂದ್ರೆ ಅಲ್ವಾ ಬಾಯ್ ತುಂಬಾ, ತಮ್ಮಂಗೆ ಒಂದ್ ಚಿಕ್ಕ ಹೆಲ್ಪ್ ಮಾಡಕ್ಕಾಗಲ್ವಾ? ಹೇಳಿ ಬ್ರದರ್ ಏನಾಯ್ತಂತ ಹೇಳಿದ್ರೆ ತಾನೆ ಗೊತ್ತಾಗೋದು. ಅಲ್ಲ ಏನು ಆಗಿಲ್ಲ, ನಿಮ್ ಕಡೆಯಿಂದ ಆಗ್ಬೇಕು ಕೆಲ್ಸ, ಅದಕ್ಕೇನೆ. ಆಯ್ತು ಹೇಳಿ ನಮ್ ಕಡೆಯಿಂದ ಏನಾಗ್ಬೇಕಂತ. ಏನಂದ್ರೆ ಅಣ್ಣ, ಇಲ್ಲಿ ಈಗ February 14th ವ್ಯಾಲೆಂಟೈನ್ಸ್ ಡೇ ಇದೆಯಲ್ಲ. ಹೌದು. ಈಗ ನಮ್ಮ ಹುಡುಗಿಗೆ ಒಂದು ಗಿಫ್ಟ್ ಕೊಡಬೇಕಾಗಿತ್ತು, ಬಟ್ ನಾನು ಕೊಡೋಕ್ಕಾಗಲ್ಲ, ಸ್ವಲ್ಪ ನಮ್ಮನೆಯವ್ರಿಗೂ ಅವ್ರಿಗೂ ಗಲಾಟೆ ಆಗೈತೆ. ಬಟ್ ನಾನು ನಿಮಗೆ ಕ್ಯಾಶ್ ಕೊಟ್ಟಿರ್ತೀನಲ್ಲ, ಅವಳಿಗೆ ಕೊಟ್ಬಿಟ್ಟು ನೀವು ಇದು ಮಾಡ್ಕೊಂಬರ್ಬೇಕಷ್ಟೇ. ಎಲ್ಲಿರೋದವರು? ಹೇಳ್ತೀನಿ, ಅಡ್ರೆಸ್ ಎಲ್ಲ ಕೊಡ್ತೀನಿ. ನೀವು ಕೊಟ್ಬಿಟ್ಟು ನನ್ನ ಕಡೆಯಿಂದ ಅಂತ ಒಂದು ಮೆಸೇಜ್ ಕೊಟ್ಬಿಟ್ಟು ನಂದೊಂದು ಮೊಬೈಲ್ ನಂಬರ್ ಐತೆ, ಅವಳು ಕೊಟ್ಬಿಟ್ಟು ಬರಬೇಕು. ಗುರು ಅಲ್ಲಿ ಹೋದ್ಮೇಲೆ ಸರಿ ಆಯ್ತು. ಅದು ಅಡ್ರೆಸ್ ಎಲ್ಲಿ ಬರುತ್ತೆ ಹೇಳಿ? ಎಲೆಕ್ಟ್ರಾನಿಕ್ ಸಿಟಿನಾ, ಬೊಮ್ಮನಳ್ಳಿನಾ, ಯಾವ ಕಡೆ ಅಂತ? ಅಣ್ಣ ಎಲೆಕ್ಟ್ರಾನಿಕ್ ಸಿಟಿಯಿಂದ ಸ್ವಲ್ಪ ಹಿಂದೆನೆ, ಪೊಲೀಸ್ ಕ್ವಾರ್ಟರ್ಸ್ ಐತೆ. ಪೊಲೀಸ್ ಕ್ವಾರ್ಟರ್ಸ್ ಅಂದ್ರೆ ಯಾವ ಕಡೆ? ಇದು ಚೂಡಸಂದ್ರ ಗೋಗು ರೋಡ್, ಸುರ್ ರೋಡ. ಅವರ ತಂದೆ ಹೆಡ್ ಕಾನ್ಸ್ಟೇಬಲ್. ನಾನು ಹೋದ್ರೆ ಪಕ್ಕ ಗೊತ್ತಾಗೋಯ್ತದೆ. ಅದಕ್ಕೇನೆ ನಂಬರ್ ಗಿಂಬರ್ ಎಲ್ಲ ಕಿತ್ಕೊಂಡ್ಬಿಟ್ಟು ಅವ್ರು ಹೇಳ್ತಾವ. ಅದಕ್ಕೆ ನಂದು ಇನ್ನೊಂದು ಹೊಸ ನಂಬರ್ ಐತೆ, ಗಿಫ್ಟ್ ಕೊಟ್ಬಿಟ್ಟು ಈ ಥರ ಕೊರಿಯರ್ ಆರ್ಡ್ರ್ ಮಾಡಿದ್ರು ಅಂದ್ಬಿಟ್ಟು ಮಾಮೂಲಿ ಹೇಳ್ತಿರಲ್ಲ, ಒಂದು ಕೊರಿಯರ್ ಬಂದಿದೆ ಅಂತ ಕೊಟ್ಬಿಟ್ಟು ಸುಮ್ಮನೆ ಈ ನಂಬರ್ ಅಲ್ಲೇ ಕೊಟ್ಬಿಟ್ಟು ಬಂದ್ಬಿಡಿ ಅವಳಿಗೆ, ಗೊತ್ತಾಗುತ್ತೆ. ಬ್ರದರ್ ನಂದು ಏನಿದ್ರು ಡೆಲಿವರಿ ಮಾಡಿಸ್ತೀನಿ, ನಾನೇನು ಬೆಲಿವರಿಗೆ ಹೋಗಲ್ಲ. ನಾನು ಏನಿದ್ರು ಆಫೀಸಲ್ಲಿ ಹುಡುಗ ಹೋಗ್ತಾನೆ, ನೀವು ಅಡ್ರೆಸ್ ಕೊಟ್ಟಿರಿ, ಆ ಅಡ್ರೆಸ್ಗೆ ತಲುಪಿಸ್ತೀನಿ. ಯಾರು ಕೊಟ್ಟಿದ್ದು ಅಂತಂದರೆ ಹಿಂಗೆ ಅಂತ ಹೇಳ್ತಾರೆ ಅಷ್ಟೇ. ಆದರೆ ಮಾಮೂಲಿಯಾಗಿ ತೊಗೊಂಡೋಗ್ಬಿಟ್ಟು ಇಂಥವ್ರು ಕೊರಿಯರ್ ಬಂದಿದೆ ಅಂತ ಹೇಳ್ಬಿಟ್ಟು ಕೈ ಕೊಟ್ಬಿಟ್ಟು ಬರ್ತಾರೆ ಅಷ್ಟೇ. ಅಣ್ಣ ಪೊಲೀಸ್ ಹೋದ ತಕ್ಷಣ ನೀವು ಸುಮ್ಮನೆ ಈ ಥರ ನನಗೆ ಇದು ಮಾಡಬೇಡಿ, ಆ ಥರ ಏನು ಪ್ರಾಬ್ಲಮ್ ಆಗಲ್ಲ, ಅವ್ರ ಅಪ್ಪ ಡ್ಯೂಟಿಗೆ ಹೋಗಿರ್ತಾರೆ, ನೀವೇ ಹೋಗಿ ಕೊಡಿ. ನಾನು ಹೋಗಲ್ಲ ಬ್ರದರ್, ನಾನು ಡೆಲಿವರಿ ಹೋಗ್ತಿಲ್ಲ ಈಗ, ನಾನು ಆಫೀಸಲ್ಲಿ ಇರೋದು. ದಯವಿಟ್ಟು ನೀವೇ ಒಂಚೂರು ಮಾಡಿಕೊಡಿ ಅಣ್ಣ ಪ್ಲೀಸ್. ಬ್ರದರ್ ಹಂಗೆಲ್ಲ ಆಗಲ್ಲ ಬ್ರದರ್, ಇವಾಗ ನಾವು ಆಫೀಸಲ್ಲಿರೋದು, ಏನು ಕೆಲಸ ಬಿಟ್ಬಿಟ್ಟು, ಏನು ಆಫೀಸ್ ಕೆಲಸ ಬಿಟ್ಬಿಟ್ಟು ಇದೆಲ್ಲ ಮಾಡೋಕ್ಕಾಗತ್ತಾ? ಅಣ್ಣ ಕೊರಿಯರೇ ಅಲ್ವಾ, ಅದನ್ನು ನಿಮಗೆ ಎಕ್ಸ್ಟ್ರಾ ಅಮೌಂಟ್ ಏನು ಬೇಕಾದ್ರೂ ನಾನು ಇದು ಮಾಡಿಕೊಡ್ತೀನಿ. ಎಕ್ಸ್ಟ್ರಾ ಅಮೌಂಟ್ ಅದೆಲ್ಲ ಏನು ಬೇಡ ಬ್ರದರ್. ಅಂದರೆ ಏನು ಗೊತ್ತಾ, ಇವಾಗ ನಾನು ನಿಮ್ಮದೇನು ಇದೆ ಅಂತ ಹೇಳ್ತಿಲ್ಲ, ಪ್ರೀತಿ ನನಗೆ ಅರ್ಥ ಆಯಿತು. ಆದರೆ ಮಾಮೂಲಿ ಆ ರೂಟ್ ಯಾರು ಹೋಗ್ತಾರೋ ಡೆಲಿವರಿ ಕೊಡೋದಕ್ಕೆ ಅವ್ರನ್ನ ಕಳಿಸ್ತೀನಿ, ಹೇಳ್ತೀನಿ ಹುಡುಗರೆಲ್ಲ ನಮ್ಮವರೇ, ಕೊಟ್ಟು ಕಳಿಸ್ತೀನಿ, ಅಲ್ಲಿ ಕೊಟ್ಬಿಟ್ಟು ಬರ್ತಾನೆ ಅಷ್ಟೇ. ಅಣ್ಣ ಹೆಚ್ಚು ಕಮ್ಮಿ ಆದ ನಿಂಜಾಲು ನಾನಂತೂ ಬದುಕಿರಲ್ಲ, ಯಾಕಂದ್ರೆ ನೆಕ್ಸ್ಟ್ ತಿಂಗಳ ಹೆಚ್ಚು ಕಡಿಮೆ ಎಲ್ಲ ಏನಾಗಲ್ಲ ಬ್ರದರ್. ಅಲ್ಲಿ ಏನಿದ್ರು ನಮ್ದೇನು ಕೊರಿಯರ್ ಸರ್ವಿಸ್ ಅಷ್ಟೇ, ಅಲ್ಲಿ ಹೆಚ್ಚು ಕಡಿಮೆ ಆಗೋಷ್ಟು ಡೌಟ್ ಯಾರಿಗೇನು ಬರಲ್ಲ, ಮಾಮೂಲಿ ತಗೊಂಡೋಗಿ ಕೊಟ್ಬಿಟ್ಟು ಬರ್ತಾರೆ ಅಷ್ಟೇ. ನಿಮ್ಗೆ ಇನ್ನೂ ಗೊತ್ತಿಲ್ಲ, ಹೋದ ತಿಂಗಳು ಈ ಥರ ಒಬ್ಬನ ಕಳಿಸ್ಬಿಟ್ಟು ಅಯ್ಯೋ ದೊಡ್ಡ ಕತೆ ಆಗಿ ಏನೇನೋ ರಾಧ ಅಂತ ಆಗಿತ್ತು. ಯಾರಿಗೆ? ಹುಡುಗನಿಗ ನಿಮ್ಗ? ನನಗೇನಿಲ್ಲ, ಆ ಹುಡುಗನ್ಗೆ ಪಾಪ ಮಧ್ಯದಲ್ಲಿ ಸಿಗಾಕೊಂಡು ನನಗೆ ಅಯ್ಯೋ ಅನ್ಸ್ಬಿಡ್ತು. ಇಲ್ಲ ಬ್ರದರ್ ಹಂಗೇನು ಚಾನ್ಸ್ ಇಲ್ಲ. ನಮ್ದು ಏನಿದ್ರು ಆಲ್ಟರ್ನೇಟ್ ಅಡ್ರೆಸ್ ಕೊಟ್ಟಿದ್ದಾರೆ, ಆಲ್ಟರ್ನೇಟ್ ಅಡ್ರೆಸ್ ಅದ್ರಲ್ಲಿ ಮೆನ್ಷನ್ ಮಾಡ್ತೀವಿ ನಾವು ಸಿಸ್ಟಮ್ ಅಲ್ಲಿ, ಅದನ್ನ ಪ್ರಿಂಟ್ ಮಾಡ್ಬಿಟ್ಟು ಅದೇ ಅಡ್ರೆಸ್ ಕೊಟ್ಟು ಕಳಿಸ್ತೀವಿ ಅಷ್ಟೇ. ಅದ್ರಲ್ಲಿ ಯಾರು ಪೊಲೀಸ್ ಇದ್ರು, CM ಇದ್ರು, ಯಾರೇನಿದೇನಿಲ್ಲ, ತಗೊಂಡೋಗ್ಬಿಟ್ಟು ಕೊಟ್ಬಿಟ್ಟು ಹೋಗ್ತೀವಿ ಅಷ್ಟೇ. ನಮ್ದು ಏನಿದೆ ಕಸ್ಟಮರ್ ಅಡ್ರೆಸ್ ಹೇಳೋರೆ, ಆ ಅಡ್ರೆಸ್ ಕೊಟ್ಟಿದೀವಿ ಅಷ್ಟೇ. ಬಟ್ ನಂಬರ್ ಕೊಡ್ಬೇಕಲ್ಲ. ಅದೆಲ್ಲ ಮಾಡೋಕ್ಕಾಗಲ್ಲ ಬ್ರದರ್, ಅದೆಲ್ಲ ಮಾಡಿದ್ರೆ ತಪ್ಪು ನಮ್ದಾಗುತ್ತೆ. ಇಲ್ಲ ಏನಾಗಲ್ಲ, ಜಸ್ಟ್ ಏನಂತಂದ್ರೆ ನೀವು ಬೇಕಾದ್ರೆ ಪ್ರಿಂಟ್ ತೆಗೆದ್ಬಿಟ್ಟು ಅದ್ರ ಮೇಲೆ ಅಂಟಿಸ್ತೀವಿ ಅಷ್ಟೇ. ಅಯ್ಯಯ್ಯೋ ನೀವು ಊರಿಗೆಲ್ಲ ಗೊತ್ತಾಗಂಗೆ ಮಾಡ್ತಿದ್ದೀರಿ. ಏನಿಲ್ಲ, ಜಸ್ಟ್ ತಗೊಂಡೋಯ್ತಿದ್ದಂಗೆನೆ ಅವಳಿಗೆ ಇಸ್ಕೊಳಕ್ ಬರ್ತಾಳೆ,
ಜೊತೆಗೆ ಅವ್ರ ಅಮ್ಮಗೆಮ್ಮ ಯಾರಿದ್ರೆ ಜಸ್ಟ್ ಕಣ್ಣೋಡಿರಿ ಸಾಕು, ಅವ್ರಿಗೆ ಅಂಡರ್ಸ್ಟುಂಡ್ ಆಗುತ್ತೆ ಅದು. ಸರಿ ಆಯ್ತು, ನಾನು ನೋಡೋಣ ಅದು ಪಾರ್ಸೆಲ್ ಯಾವ್ದು ಎತ್ತ ಅಂತ ಹೇಳಿ. ಏನ್ ಏನ್ ಬುಕ್ ಮಾಡಿದ್ರ ಪಾರ್ಸೆಲ್? ಯಾವ ಪಾರ್ಸೆಲ್ ಹೇಳಿ? ಸ್ಲಿಪ್ಪರು. ಸ್ಲಿಪ್ಪರಾ? ಸರಿ ಆಯ್ತು ಸ್ಲಿಪ್ಪರ್. ಇದು ನಿಮ್ಮ ಹೆಸರು? ನನ್ನ ಹೆಸರು ಬಂದು ಒರಿಜಿನಲ್ ಹೆಸರು ಆರ್ ಜೆ ಸುನಿಲ್ ಅಂತ. ನಿಜವಾಗಿ ನೀವೇನ? ನಿಮ್ ಮನೆ ದೇವರಾಣೆಗಳು ನಾನೇ ಮಾತಾಡ್ತಿರೋದು, ಆರ್ ಜೆ ಸುನಿಲ್ ಅಂತ. ರೇಷ್ಮಾ ಅವರು ನಿಮ್ ನಂಬರ್ ಕಳಿಸಿ ನಿಮ್ಗೆ ಬಕರ ಮಾಡಕ್ ಹೇಳಿದಾರೆ, ಟ್ರ್ಯಾಪ್ ಮಾಡಕ್ಕೆ. ದೇವರಾಣಿಗ್ ಗೊತ್ತಾಯ್ತು ಇವಾಗ ಅವ್ಳು ತುಂಬಾ ಬಡ್ಕೊಳ್ತಿರ್ಲು, ಬಾಯ್ ಬಿಟ್ಬಿಟ್ಟು ನಾನು ಈ ತರ ಕಲಿಸ್ತಿದೀನಿ ಹೋಗ್ತಾನೆ ಇಲ್ಲ ಅವ್ರಿಗೆ ಅಂತ. ಏನಣ್ಣ ಇದು, ಒಳ್ಳೆ ಕ್ವಾಟ್ಲೆ. ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ನನ್ಗೆ ಇಷ್ಟೊತ್ತು. ಅಂದ್ರೆ ನೀವ್ ಯಾವ ತರ ತಿಳ್ಕೊಂಡಿದ್ರೋ ಗೊತ್ತಿಲ್ಲ, ನನ್ಗಂತೂ ತುಂಬಾ ಸಂತೋಷ ಆಗ್ತಿದೆ ನಿಮ್ ಜೊತೆ ಮಾತಾಡ್ತಿರೋದಕ್ಕೆ. ನನಗೂ ಕೂಡ ಸಂತೋಷ ಆಯ್ತು. ನನ್ನ ಹುಡುಗಿ ತುಂಬಾ ಸತಿ ಕೇಳ್ಕೊಳ್ತಿದ್ಲು ಅಂದ್ರೆ ಫೋನ್ ತೆಗೆದ್ರೆ ಸಾಕು ನಿಮ್ದೇ ಆಗ್ತಿದ್ಲು. ಒಂದೊಂದ್ಸತಿ ಹೆಂಗೆ ಅಂತಂದ್ರೆ ಸಿಟ್ಟೇ ಬಂದ್ಬಿಡೋದು. ಅಯ್ಯೋ, ಅಷ್ಟೊಂದು ಕೇಳ್ತಾರಣ. ಕೇಳಿದ್ನೆ ಅಂದ್ರೆ ಇವಾಗ ಅದ್ರಲ್ಲಿ ಒಂದು 10 ವ್ಯೂ ಅದೇ ಅವಳದೇ ಬಂದಿರುತ್ತೆ ಒಂದೊಂದ್ ವಿಡಿಯೋಗೆ. ಅಯ್ಯೋಯ್ಯೋ, ಹಾಕಿರೋದು ಹಾಕೊಂಡ್ ಅದ್ ಏನ್ ನಗ್ತಾರೆ. ಒಂದೊಂದ್ಸತಿ ಭಯ ಆಗುತ್ತೆ ನೋಡ್ತಿದ್ರೆ, ಏನ್ ಚಂದ್ರಫಿಕ್ ಏನಾದ್ರು ಬಂದಿನ್ ಬಿಟ್ಟಾಯ್ತ ಅಂತ. ಹಾಕೊಳ್ತೀನಿ ಗೊತ್ತಲ್ಲ, ಅಲ್ಲಿವರೆಗೂ ನೋಡ್ತಾರಿ, ನಗ್ತಾರಿ, ನಗಿಸ್ತಾರಿ. ಯಾಕಂದ್ರೆ ನಗೋದು ಭೋಗ, ನಗ್ಸೋದು ಯೋಗ. ನಗ್ದಿದ್ರೆ ಬರುತ್ತೆ ರೋಗ. ಆದ್ರಿಂದ ನಗ್ ನಗ್ತಾ ಹ್ಯಾಪಿ ಇದ್ದೀರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಅಲ್ಲಿ ತಿಳಿಸಿ. ಲವ್ ಯು ಆಲ್, ಟೇಕ್ ಕೇರ್, ಬೈ.